ನಾನು ಸಿಎಂ ಆದ ಅರ್ಧ ಗಂಟೆಯಲ್ಲಿಯೇ ಅನ್ನಭಾಗ್ಯ ಯೋಜನೆಯನ್ನ ಘೋಷಿಸಿದ್ದೆ ಪ್ರತಿ ಕುಟುಂಬಕ್ಕೆ ತಲಾ 7 ಕೆಜಿ ಅಕ್ಕಿಯನ್ನ ಕೊಡೋಕೆ ನಿರ್ಧಾರ ಮಾಡಿದ್ದೆ ಅಂತ ಸಿದ್ದರಾಮಯ್ಯ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಾನು ಸಿಎಂ ಆದ ಅರ್ಧ ಗಂಟೆಯಲ್ಲಿಯೇ ಅನ್ನಭಾಗ್ಯ ಯೋಜನೆಯನ್ನ ಘೋಷಣೆ ಮಾಡಿದ್ದೆ ಜನರ ಒಳಿತಿಗಾಗಿ ನಾನೇನು ನಮ್ಮ ಮನೆಯಿಂದ ಅಕ್ಕಿ ಕೊಡಲಿಲ್ಲ ಜನರ ತೆರಿಗೆಯ ಹಣದಲ್ಲಿ ಅಕ್ಕಿಯನ್ನ ಕೊಟ್ಟಿದ್ದೆ ಈಗ ಯಡಿಯೂರಪ್ಪ ಬಂದಿದ್ದಾನೆ 7 ಕೆಜಿ ಇಂದ 5 ಕೆಜಿ ಗೆ ಇಳಿಸಿದ್ದಾನೆ ಅಂತ ಏಕವಚನದಲ್ಲಿಯೇ ಪ್ರಹಾರವನ್ನ ನಡೆಸಿದ್ದಾರೆ ಸಿಎಂ ಯಡಿಯೂರಪ್ಪ ಏನೋ ರಪ್ಪನ ಮನೆಯಿಂದ ಅಕ್ಕಿ ತರ್ತಾನಾ ಹಾಸನದಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಿದ್ದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ನಾನು ಸಿಎಂ ಆಗಿದ್ದಾಗ ಸಾಕಷ್ಟು ಜನಪರ ಕೆಲಸವನ್ನ ಮಾಡಿದ್ದೇನೆ ಸಿದ್ದರಾಮಯ್ಯ ಮತ್ತೆ ಅಧಿಕಾರಕ್ಕೆ ಬರದಂತೆ ಕೆಲವರು ಪಿತೂರಿಯನ್ನು ಕೂಡ ಮಾಡಿದ್ರು ಅಂತ ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಕೊಟ್ಟ ಅಕ್ಕಿಯಿಂದ ಊಟ ಮಾಡಿದವರೇ ನಮ್ಮ ವಿರುದ್ಧ ಓಟ್ ಹಾಕಿದ್ರು ನಾನು ಸಿಎಂ ಆದಾಗ ಆ ಪಕ್ಷ ಈ ಪಕ್ಷದ ಶಾಸಕರು ಅಂತ ತಾತ್ಸಾರದಿಂದ ನೋಡಲಿಲ್ಲ ಎಲ್ಲಾ ಶಾಸಕರಿಗೂ ಜನರ ಬೇಡಿಕೆಗೆ ಸ್ಪಂದಿಸೋ ಕೆಲಸವನ್ನ ಮಾಡಿದ್ದೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಯಡಿಯೂರಪ್ಪ ಸರ್ಕಾರದಲ್ಲಿ ಯಾವ ಕೆಲಸನೂ ಆಗಲ್ಲ ಬಿಡಿ ಅವರು ಇನ್ನು ಎಷ್ಟು ದಿನ ಇರ್ತಾರೋ ಏನೋ ಪಾಪ ಅಂತ ವ್ಯಂಗ್ಯವಾಡಿದ್ದಾರೆ ಸಿಎಂ ವಿರುದ್ಧ ಸಿದ್ದರಾಮಯ್ಯ ಬಿಎಸ್ವೈ ಮತ್ತು ಅವರ ಮಗ ಸರ್ವಾಧಿಕಾರಿ ತರ ವರ್ತಿಸುತ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಹಾಸನದಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಿದ್ದರಾಮಯ್ಯ ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಾನು ಸಿಎಂ ಆದ ಅರ್ಧ ಗಂಟೆಯಲ್ಲಿಯೇ ಜನರ ಹಸಿವನ್ನ ನೀಗಿಸಲಿಕ್ಕೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದೆ ಪ್ರತಿ ಕುಟುಂಬಕ್ಕೆ 7 ಕೆಜಿ ಅಕ್ಕಿ ಕೊಡೋಕೆ ನಿರ್ಧಾರ ಮಾಡಿದ್ದೆ ನಾನೇನು ನಮ್ಮ ಮನೆಯಿಂದ ಅಕ್ಕಿ ಕೊಡಲಿಲ್ಲ ಜನರ ತೆರಿಗೆ ಹಣದಲ್ಲಿ ಕೊಟ್ಟೆ ಈಗ ಯಡಿಯೂರಪ್ಪ ಬಂದಿದ್ದಾನೆ 7 ಕೆಜಿ ಇಂದ 5 ಕೆಜಿ ಗೆ ಇಳಿಸಿದ್ದಾನೆ ಅಂತ ಏಕವಚನದಲ್ಲಿಯೇ ಹರಿಹಾಯ್ದಿದ್ದಾರೆ ಸಿಎಂ ಯಡಿಯೂರಪ್ಪ ಏನೋ ರಪ್ಪನ ಮನೆಯಿಂದ ಅಕ್ಕಿ ಕೊಡ್ತಾನಾ ಅಂತ ಹಾಸನದಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಿದ್ದು ಏಕವಚನದಲ್ಲಿಯೇ ಮಾತಿನ ಪ್ರಹಾರವನ್ನ ನಡೆಸಿದ್ದಾರೆ ಸರ್ವಾಧಿಕಾರಿಗಳ ತರ ಬಿಹೇವ್ ಮಾಡುತ್ತಾ ಇದ್ದಾರೆ ನೋಡಿ ಈಶ್ವರಪ್ಪ ಈ ಸಾಸು ಸೀನಿಯರ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಲ್ಲಿ ಈಶ್ವರಪ್ಪನ ಏನು ನಡೆಯಗಿಲ್ಲ ಅಂತ ಮಾಡಿದ್ರು ನಾನಾಗಿದ್ರೆ ಒಂದು ಸೆಕೆಂಡ್ ಇರ್ತಿನಲ್ಲ ಮಂತ್ರಿಯಾಗಿ ನಾನಾ ಮರ್ಯಾದೆ ಇರೋ ಮಂತ್ರಿ ಕೆಲಸ ಮಾಡಕಂತಂದ್ರೆ ಸೆಕೆಂಡ್ ಮಂತ್ರಿ ಕೆಲಸ ಮಾಡಬಾರದು ಸ್ವಾಭಿಮಾನ ಬಹಳ ಮುಖ್ಯ ನನ್ನ ರಾಜಕೀಯ ಜೀವನದಲ್ಲಿ ಇನ್ನೊಬ್ಬರಿಗೆ ಗುಡ್ ಸಲಾಮ್ ಹೊಡೆದು ರಾಜಕೀಯ ಮಾಡಿಲ್ಲ ಮಾಡಿದ್ದೀನಿ ಗುಡ್ ಸಲಾಮ್ ಹೊಡೆದು ರಾಜಕೀಯ ಮಾಡಿಲ್ಲ ಮಾಡಲೂ ಇಲ್ಲ 40 ವರ್ಷಗಳಿಂದ ಇದೇ ರೀತಿ ಮಾಡ್ಕ ಬಂದಿದ್ದೀನಿ ಮುಂಜಾನೆ ಮಾಡ್ಕ ಬಂದಿದ್ದೀನಿ ಅದು ನಿಮ್ಮ ಆಶೀರ್ವಾದ ಬಹಳ ಮುಖ್ಯವೇ ಹೊರತು ಸರ್ವಾಧಿಕಾರಿಗಳ ತರ ಬಿಹೇವ್ ಮಾಡ್ತಾ ಇದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಪ್ರತಾಪ್ ಇವತ್ತು ಹಾಸನದಲ್ಲಿ ಸಿಎಂ ಯಡಿಯೂರಪ್ಪ ವಿರುದ್ಧ ಸಿದ್ದು ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮತ್ತೆ ಯಾವ್ಯಾವೆಲ್ಲ ವಿಷಯಗಳನ್ನು ಪ್ರಸ್ತಾಪಪಡಿಸಿದ್ರು ಇವತ್ತು ಸಿದ್ದರಾಮಯ್ಯ ಇವತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಅಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅಟೆಂಡ್ ಮಾಡಿರುವಂತದ್ದು ಪ್ರಮುಖವಾಗಿ ಆ ವೇದಿಕೆ ಮೇಲೆ ಆ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆ ಮೇಲೆ ಆ ಮಾತನಾಡ್ತಾ ನಾನು ಸಿಎಂ ಆದ ಅರ್ಧ ಗಂಟೆಯಲ್ಲಿ ಅನ್ನಭಾಗ್ಯ ಯೋಜನೆ ಘೋಷಣೆ ಮಾಡಿದೆ ಆದ್ರೆ ಯಡಿಯೂರಪ್ಪ ಸರ್ಕಾರ ಅದನ್ನ 5 ಕೆಜಿಗೆ ಇಳಿಸಿದೆ ಅಂತ ಹೇಳಿ ಆ ಏಕವಚನದಲ್ಲಿಯೇ ಆ ತಮ್ಮ ಭಾಷಣವನ್ನ ಆರಂಭಿಸಿರುವಂತದ್ದು ಆ ಪ್ರತಿ ಕುಟುಂಬಕ್ಕೆ ತಲಾ 7 ಕೆಜಿ ಅಕ್ಕಿಯನ್ನ ಕೊಡೋಕೆ ನಾನು ಆ ಏನು ಅಧಿಕಾರ ವಹಿಸಿಕೊಂಡು ಅರ್ಧ ಗಂಟೆಯಲ್ಲಿ ನಿರ್ಧಾರ ಮಾಡಿರುವಂತದ್ದು ನಾನೇನು ನಮ್ಮ ಮನೆಯಿಂದ ಅಕ್ಕಿಯನ್ನ ತಂದುಕೊಳ್ಳಲಿಲ್ಲ ಜನರ ತೆರಿಗೆ ಹಣದಲ್ಲಿ ನಾನು ಅಕ್ಕಿ ತೆಗೆದುಕೊಂಡಿರುವಂತದ್ದು ಆದ್ರೆ ಜನರ ತೆರಿಗೆ ಹಣವನ್ನೇ ತೆಗೆದುಕೊಂಡು ಜನಗಳಿಗೆ ಅಕ್ಕಿ ಕೊಡ್ಲಿಕ್ಕೆ ಏನು ದಾಳಿ ಬಂದಿರುವಂತದ್ದು ಯಡಿಯೂರಪ್ಪ ಏನು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ ಅಂತ ಹೇಳಿ ಆ ಏಕವಚನದಲ್ಲಿಯೇ ರಾಜ್ಯ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನ ಮುಂದುವರಿಸಿರುವಂತದ್ದು ಅಂದ್ರೆ ಏನು ಈಶ್ವರಪ್ಪನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಈಶ್ವರಪ್ಪನವರ ಪರವಾಗಿ ಸಿಎಂ ಯಡಿಯೂರಪ್ಪ ಮತ್ತೆ ತಮ್ಮ ಮಗನ ವಿರುದ್ಧ
ಒಂದ್ ರೀತಿಯಲ್ಲಿ ಪರೋಕ್ಷವಾಗಿ ಟ್ಯಾಂಕ್ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಪ್ರಮುಖವಾಗಿ ಯಡಿಯೂರಪ್ಪ ಸರ್ಕಾರದಲ್ಲಿ ಯಾವ ಕೆಲಸನೂ ಕೂಡ ಆಗ್ತಾ ಇಲ್ಲ, ಎಲ್ಲಾ ಶಾಸಕರಿಗೂ ಕೂಡ ಜನರ ಬೇಡಿಕೆಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪನ ಮಗ ಸರ್ವಾಧಿಕಾರಿತನದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಪಾಪ ಈಶ್ವರಪ್ಪ ಹಿರಿಯ ನಾಯಕ ಆದ್ರೂ ಕೂಡ ಅವರ ಇಲಾಖೆಯಲ್ಲಿ ಅವ್ರದ್ದೇನು ನಡೀತಿಲ್ವಂತೆ. ನಾನಾಗಿದ್ರೆ ಒಂದು ಸೆಕೆಂಡ್ ಕೂಡ ಸಚಿವನಾಗಿ ಇರ್ತಾ ಇರ್ಲಿಲ್ಲ. ಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಬಿಟ್ಟು ಇರೋಕ್ಕಾಗತ್ತಾ? ನಾನು ರಾಜಕೀಯ ಜೀವನದಲ್ಲಿ ಯಾರಿಗೂ ಕೂಡ ಗೊಡ್ಡು ಸ್ವರ ಮಾಡುದಿಲ್ಲ. ಹೀಗೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂತದ್ದು, ಈಶ್ವರಪ್ಪನವರ ವಿರುದ್ಧನೂ ಕೂಡ ಅಂದ್ರೆ ಇಂಥ ಸನ್ನಿವೇಶಗಳಿದ್ರು ಕೂಡ ಅಂದ್ರೆ ತನ್ನ ಸ್ವಂತ ಏನು ಖಾತೆಯಲ್ಲಿ ಯಾವುದೇ ಕೆಲಸ ಮಾಡಕ್ ಆಗ್ತಿಲ್ಲ ಅಂದ್ರೆ ಒಂದು ಕ್ಷಣ ಕೂಡ ನಾನು ಆ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ ಅಂತೇಳಿ ಪರೋಕ್ಷವಾಗಿ ಈಶ್ವರಪ್ಪನವರಿಗೂ ಕೂಡ ಟಾಂಗ್ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಪ್ರತಾಪ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿ ಈಶ್ವರಪ್ಪಂದು ಏನು ನಡೆಯಲಿಲ್ಲ, ಸರ್ವಾಧಿಕಾರಿಗಳ ತರ ಬಿಹೇವ್ ಮಾಡ್ತಾ ಇದ್ದಾರೆ ನೋಡ. ಈಶ್ವರಪ್ಪ ಈ ಸಾಸು ಸೀನಿಯರ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್. ಅಲ್ಲಿ ಈಶ್ವರಪ್ಪಂದು ಏನು ನಡೆಯಲಿಲ್ಲ ಹಂಗ್ ಮಾಡಿದ್ರು. ನಾನಾಗಿದ್ರೆ ಒಂದು ಸೆಕೆಂಡ್ ಇರ್ತೀನಿಲ್ಲ ಮಂತ್ರಿಯಾಗಿ. ನಾನಾ ಮರ್ಯಾದೆ ಮಂತ್ರಿ ಕೆಲಸ ಮಾಡಕ್ಕಾಗ್ತಂದ್ರೆ